ನೋಡ ಐಶು, ನಾನು ಯಾರ ಮೇಲೂ ಕೈ ಮಾಡಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ. ಏನೋ ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟೆ, ಅದಕ್ಕೆ ನೀನು ಸವಾಸ ಮಾಡಬೇಡ ಅಂತ ಅವನ ಹತ್ರ ಹೋಗಿ ವಾರ್ನ್ ಮಾಡಿದೆ ಅಷ್ಟೇ. ಅಪ್ಪ, ನನ್ನ ಲೈಫ್ ಬಗ್ಗೆ ಏನು ಕನ್ಸನ್ನು? ನಾಚಿಕೆ ಹೇಳ್ದು ಅವ್ನ ಕಪಾಳ ಕೊಡ್ದು ಈಗ ಇಲ್ಸಲ ಕತೆ ಕಟ್ತಿದ್ದೀಯಾ? ಅವ್ನು ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ, ಅವ್ನು ನಿಂಗೆ ಮೋಸ ಮಾಡ್ತಿದ್ದಾನೆ. ಮುಚ್ಚೆ ಬಾಯಿ. ಮೋಸ ಮಾಡ್ತಿದ್ದಾನಂತೆ ನನಗೋಸ್ಕರ ಸಿನ್ಸಿಯರ್ ಆಗಿ ಹುಚ್ಚಿನ ಥರ 6 ತಿಂಗಳು ಅಲ್ತು ನಾನು ಪ್ರೀತಿ ಮಾಡು ಅಂತ ಅಂದ. ನಾನೇ ಬೇಡ ಅಂತ ಬಿಟ್ಟಿದ್ರು ಕೊನೆಗೆ ನಾನೇ ಅವನಿಗೆ ಅವನು ಒಳ್ಳೆತನಕ್ಕೆ ಶರಣ ಆಗೋಗಿ ಮಾಡ್ದ. ಅಂಥವನು ಕೆಟ್ಟವನು ಆಗೋದಕ್ಕೆ ಹೇಗೆ ಸಾಧ್ಯ? ಇನ್ನೊಂದ್ಸಲ ನಾನು ಹುಡುಗನ ತಂಟೆಗೆ ಬಂದರೆ ಚೆನ್ನಾಗಿರಲ್ಲ. ಐಶು, ಅವನು ತುಂಬ ಕೆಟ್ಟವನು. ಅವ್ನು ನನ್ನ ಎದುರಿಗೆ ಸಿಗರೇಟ್ ಸೇರ್ತಿದ್ದ. ಸೇದ್ಲಿ ಬಿಡೆ, ಅವ್ನು ಸಿಗರೇಟ್ ಸೇರೋದು ನನಗೂ ಗೊತ್ತು. ಐಶು, ಪೋಲಿ ಪುಂಡ್ರು ಸವಾಸ ಮಾಡಿದಾನವನು. ಫ್ರೆಂಡ್ಸ್ ಅಂದಮೇಲೆ ಒಂದು ಗುಂಪಲ್ಲಿ ಅಮಾಯಕರು ಇರ್ತಾರೆ, ಪಾಪಿಗಳು ಇರ್ತಾರೆ, ಪಾಪದವರು ಇರ್ತಾರೆ, ಅದೆಲ್ಲ ಕಾಮನ್ನು. ಐಶು, ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಯಾಕೆ ಐಶು, ನಾನು ಏನು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲ್ಲ? ಅವ್ನು ನನ್ನ ಕಣ್ಣೆದುರುಗಡೆನೆ ಬೇರೊಂದು ಹುಡುಗಿ ಜೊತೆ ಮಾತಾಡ್ತಿದ್ದ ಗೊತ್ತಾ? ಬೇಡ ಐಶು, ನನ್ನ ಮಾತು ಕೇಳು. ಏಯ್, ನನ್ಗೆ ಗೊತ್ತಿತ್ತು ಕಣೆ ನೀನು ಹೀಗೆ ಹೇಳ್ತೀಯ ಅಂತ ಪ್ರಶು ನನಗೆ ಹೇಳಿದ್ದ. ಅವ್ನ ಕ್ಯಾರೆಕ್ಟರ್ ಹಾಳು ಮಾಡೋದಕ್ಕೆ ನೀನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀಯ ಅಂತ ಅವ್ನು ನನಗೆ ಹೇಳಿದ್ದ. ಐಶು, ನನ್ನ ಮಾತು ಕೇಳು. ಮುಚ್ಚೆ ಬಾಯಿನ. ನಿನಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಿದ್ದೀಯಾ? ನನ್ನನ್ನು ಪ್ರಶುನ್ನು ಈ ಥರ ಎಲ್ಲ ಸುಳ್ಳು ಹೇಳಿ ನಮ್ಮಿಬ್ರು ದೂರ ಮಾಡಬೇಕು ಅನ್ನೋದೇ ನಿನ್ನ ಆಸೆನಾ? ಅವನೇನು ಅಂತ ನನಗೆ ಗೊತ್ತು. ಮೊದಲು ಅವನು ಬೇರೆಯವ್ರನ್ನ ಪ್ರೀತಿ ಮಾಡಿದ್ರು ಮಾಡಿರ್ಬೋದು, ಆದರೆ ನನ್ನ ಪರಿಚಯ ಆದಮೇಲೆ ಬದಲಾಗಿದ್ದಾನೆ. ನಾನು ಕಂಡಾಗೆ ಅವನು ಜೇಮ್ ಪರ್ಸನ್ ಕಣೆ. ಅವನಂತ ಒಳ್ಳೆ ಹುಡುಗ ಸಿಕ್ಕಿರೋದು ನನ್ನ ಅದೃಷ್ಟ. ನಂಗೊಂದು 2-3 ದಿನ ಟೈಮ್ ಕೊಡು. ಅವನೇನು, ಅವನ ಕ್ಯಾರೆಕ್ಟರ್ ಏನು ಅನ್ನೋದನ್ನ ನಾನು ಪ್ರೂವ್ ಮಾಡಿ ನಿನಗೆ ತೋರಿಸ್ತೀನಿ. ಏಯ್, ಏನು ನೀನು ಪ್ರೂವ್ ಮಾಡೋದು? ಏನ ಪ್ರೂವ್ ಮಾಡೋದು? ಇನ್ನೊಂದ್ಸಲ ಏನಾದರೂ ನನ್ನ ಪಚ್ಚೆ ವಿಷಯಕ್ಕೆ ಹೋದರೆ